ಮಾಡ್ತಿರೋ ಬಿಡ್ತಿರೋ ಮೋಸ್ಟ್ ಇಂಪಾರ್ಟೆಂಟ್ಲಿ ಎಸ್ ಫಾರ್ ಸಬ್ಸ್ಕ್ರೈಬ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅದೇ ಶಿವತಿನಿ. ಈ ಕಾನ್ಸೆಪ್ಟಲ್ಲಿ ಈ ವಿಡಿಯೋದಲ್ಲಿ ಏನು ಗೊತ್ತಾ, ಕರಿ ಜನರಿಗೂ ಮತ್ತು ಬಿಳಿ ಜನರಿಗೆ ಏನು ಡಿಫ್ರೆನ್ಸ್, ಕರಿ ಜನರು ಕಂಡ್ರೆ ಬಿಳಿ ಜನ ಯಾಕೆ ಅಷ್ಟು ಅಸಹ್ಯ ಪಟ್ಕೊತಾರೆ ಎಂಬ ಕಾನ್ಸೆಪ್ಟ್ ಮೇಲೆ ಈ ವಿಡಿಯೋ ಬನ್ನಿ ಶುರು ಮಾಡೋಣ. ಫಸ್ಟ್ ಆಫ್ ಆಲ್, ಕರಿ ಜನ ಅಂದರೆ ಬಿಳಿ ಜನ ಅಂದರೆ ಏನಪ್ಪ, ಇಬ್ಬರು ಮನುಷ್ಯರು ತಾನೇ, ಒಂದು ಬ್ಲಾಕ್ ಆ್ಯಂಡ್ ವೈಟ್ ಅಷ್ಟೇ. ಬ್ಲಾಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಇಷ್ಟು ಚೆನ್ನಾಗಿದೆ ನೋಡಿ. ಇಷ್ಟು ಚೆನ್ನಾಗಿರುವ ಕಾಂಬಿನೇಷನ್ ಮಧ್ಯದಲ್ಲಿ ಇವನು ಕರ್ರಗಿದ್ದಾನೆ, ಇವನು ಬೆಳ್ಳಗಿದ್ದಾನೆ, ಇವನು ನೋಡೋಕೆ ಅಸಹ್ಯವಾಗಿದ್ದಾನೆ ಅನ್ನೋದು ಮಾತ್ರ ನಾವು ತಗೋಬಾರ್ದು. ಅವನ ಮೈಯಲ್ಲಿರೋದು ಬ್ಲಡ್ಡೇ, ನಮ್ಮ ಮೈಯಲ್ಲಿರೋದು ಬ್ಲಡ್ಡೇ ಅಂತ ಅಂದ್ಕೊಂಡು ಜೀವನ ಮಾಡ್ತಾ ಇರಬೇಕು. ಬಾಯ್ಸ್ ಬಿಡ್ರಿ, ಒಂದು ಲೇಡೀಸ್ ಕರ್ರಗಿದ್ರೆ ಅವಳು ಮ್ಯಾರೇಜ್ ಆಗೋದೇ ಕಷ್ಟ. ನಿಜ, ಕರ್ರಗಿದ್ರೆ ಬಂದು ಗಂಡುಗಳೆಲ್ಲ ಬ್ಲ್ಯಾಕ್ ಆಗಿದ್ದಾಳೆ ನನಗೆ ಇಷ್ಟ ಇಲ್ಲ ಅಂತ ಹೇಳೇ ಹೋಗ್ತಾರೆ. ಬ್ಲ್ಯಾಕ್ ಆಗಿದ್ರೂ ಪರವಾಗಿಲ್ಲ, ನಾನು ಮದುವೆ ಹೋಗ್ತೀನಂತ ಗಂಡು ಯಾವನು ಮುಂದೆ ಬರಲ್ಲ. ಅವಳು ಎಷ್ಟೇ ಓದಿರಲಿ, ಎಷ್ಟೇ ಎಜುಕೇಷನ್ ಮಾಡಿರಲಿ, ಅಷ್ಟು ಡಿಫ್ರೆನ್ಸ್. ಆದರೆ ಬೆಳ್ಳಗಿದ್ದರೆ ಒಂದು ಮಾತು ಹೇಳ್ತೀನಿ, ಕಪ್ಪು ಕರಿ ಜಾಮೂನು ತಿಂದರೆ ಎಷ್ಟು ಸ್ವೀಟಾಗಿರುತ್ತೆ, ನೋಡೋಕೆ ಅಸಹ್ಯವಾಗಿರುತ್ತೆ ಕರಿ ಜಾಮೂನು ತಿಂದಾಗ ಎಷ್ಟು ಸ್ವೀಟಾಗಿರುತ್ತೆ. ಅದೇ ಥರ ಕರಿ ಜನರು ಸಹ ನೋಡೋಕೆ ಅಸಹ್ಯವಾಗಿ ಕಾಣ್ಬೋದು, ಆದರೆ ಅವ್ರ ಮನಸ್ಸು ಎಷ್ಟು ಸ್ವೀಟಾಗಿರುತ್ತೆ ಅಂದರೆ ಬಿಳಿ ಜನರಿಗೆ ಅದು ಅರ್ಥ ಆಗುತ್ತಿಲ್ಲ, ಗೊತ್ತಿಲ್ಲ. ನೀವು ಇನ್ನೊಬ್ಬರ ಮನಸ್ಸನ್ನು ಮದುವೆ ಮಾಡಿಕೊಂಡು ಅಥವಾ ಫ್ರೆಂಡ್ಸಾಗಿ ಇದ್ಕೊಂಡು ಯೋಚನೆ ಮಾಡೋರ ಜೊತೆ ಇರಿ, ಅವರಷ್ಟು ಒಳ್ಳೆ ಮನಸ್ಸು ಬಿಳಿ ಜನರಲ್ಲಿ ಯಾರಲ್ಲೂ ಇರೋಲ್ಲ. ಕರಿ ಜನರಿಗೆ ಅಷ್ಟು ನೋವು ಕೊಟ್ಟರೆ ಆ ನೋವೇ ಮಡುಮೆ ರೂಪದಲ್ಲಿ ಬಿಳಿ ಜನರಿಗೆ ಮುಖದಲ್ಲಿ ಬಂದುಬಿಡುತ್ತಂತೆ. ಅವ್ರಿಗಿಂತ ಅವಾಗ ಅವರು ಅಸಹ್ಯ ಕಾಣ್ತಾರಂತೆ. ಅದಕ್ಕೆ ಯಾವತ್ತೂ ನೀವು ಕರಿ ಜನರಿಗೆ ನೋವು ಮಾಡುವಂಥ ಅಸಹ್ಯ ಅದು ಇದು ಏನು ಪದಗಳು ಬಳಸದೆ ಖುಷಿಯಿಂದಾಗಿರಿ. ಕರಿ ಜನರು ಯಾವತ್ತಿದ್ರು ಒಳ್ಳೆಯವರೇ, ಅವ್ರ ಮನಸ್ಸು ಒಳ್ಳೆಯದೇ, ನೋಡೋಕ್ಕೆ ಅವರು ಸಖತ್ತೆ ಗೊತ್ತಾ. ಆ ಫ್ಲವರ್ ಒಂದೇ ದಿನ ಬಳುತ್ತೆ, ಈವ್ನಿಂಗಲ್ಲಿ ಬಾಡೋಗುತ್ತೆ. ಅಂಥ ಫ್ಲವರು ಒಂದಿನ ಹುಟ್ಟುತ್ತೆ, ಒಂದಿನದಲ್ಲಿ ನಗ್ನಗ್ತಾನೆ ಇರುತ್ತೆ. ಅಂಥದ್ರಲ್ಲಿ ಮನುಷ್ಯ ಎಷ್ಟು ವರ್ಷ ಬಳತಾನೆ? ಯಾವಾಗಲೂ ಖುಷಿ ಖುಷಿಯಿಂದ ಇದ್ರೆ ಹೇಗಿರುತ್ತೆ? ಅವನ ಆಯಸ್ಸು ಹೆಚ್ಚಾಗುತ್ತೆ ಖುಷಿಯಾಗಿದ್ರೆ, ಅದು ಗೊತ್ತಾ ನಿಮಗೆ? ಈ ಇದನ್ನು ಇಟ್ಟುಕೊಂಡು ದಿವಸ ಜೀವನ ಮಾಡ್ತಾಯಿರಿ, ನಿಮ್ಮ ಲೈಫು ವಂಡರ್ಫುಲ್ಲಾಗಿ ಸುಂದರವಾಗಿರುತ್ತೆ. ನನ್ನ ಪ್ರಕಾರ ನಾನೇನು ಬೆಳ್ಳಗಿಲ್ಲ, ಕರೆಯಲ್ಲ, ಮೀಡಿಯಂ ಆಗಿದ್ದೀನಿ ಅಷ್ಟೇ. ನಮಗೇನು ಅಂತ ಟೆನ್ಷನ್ ಇಲ್ಲ, ದೇವರು ಕೊಟ್ಟದ್ರಲ್ಲಿ ಜೀವನ ಮಾಡ್ತಾ ಇದ್ದೀನಿ. ಬೆಳ್ಳಗಿರಲಿ ಕರ್ರಗಿರಲಿ ಎರಡು ಒಂದೇ, ಈಕ್ವಲ್ ಆಗಿ ತೊಗೊಂಡಿಸಿ ಜೀವನ ಮಾಡಬೇಕು. ಅಂದಂಗೆ ಮಾತ್ರ ಮನಸ್ಸಿಗೆ ನೆಮ್ಮದಿ ಇರುತ್ತಲ್ವಾ.